ಅನೇಕರು ಹೇಳ್ತಾರೆ ತುಂಬ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ ಎಲ್ಲ ಒಂದೊಂದು ತೊಟ್ಟು ಹನಿಗೂ ದೇವರ ಆಶೀರ್ವಾದನ ಕೊಡ್ತಾರೆ ಅಂತ ಅನೇಕರು ಹೇಳ್ತಾರೆ. ಆದರೆ ಆ ಥರ ವಾಕ್ಯ ಎಲ್ಲೂ ಇಲ್ಲ. ನಾವು ಸಮಸ್ಯೆಗಳಲ್ಲಿ ಸಿಕ್ಕಾಕ್ಕೊಂಡು ಅಯ್ಯೋ ದೇವರೇ ಏನಪ್ಪ ಮಾಡೋದು ಅನ್ನುವಂಥ ಕ್ರೈಸ್ತರಲ್ಲ. ಎಂಥ ಸಮಸ್ಯೆಗಳಿದ್ದರೂ ಅದನ್ನೆಲ್ಲ ಜಯಿಸಿ ಸಮಸ್ಯೆಗಳ ಮೇಲೆ ನಿಂತು ಬಾವುಟವನ್ನು ಆರಿಸುವವರು ನಾವು. ಇಸ್ರಾಯೇಲರೆಲ್ಲರೂ ಆಯುಧಗಳನ್ನು ಇಟ್ಕೊಂಡು ಮಾತನ್ನು ಸರಿಗೆ ಮಾತಾಡಿಲ್ಲ. ದಾವಿದನ ಕೈಯಲ್ಲಿ ಆಯುಧನೇ ಇಲ್ಲ, ಮಾತುಗಳು ಸರಿಯಾಗಿತ್ತು ಅಂತ ಅನೇಕರು ಹೇಳಿ. ನಂಬಿಕೆ ಬಗ್ಗೆ ಎರಡನೇ ಸಬ್ಜೆಕ್ಟ್ ಏನು ಅಂತ ನಾವು ನೋಡೋಣ. ಇವಾಗ ನಾವು ನಂಬಿಕೆ ಇಲ್ಲದೇ ಇರೋರನ್ನ, ಆಶೀರ್ವಾದ ಇಲ್ಲದೇ ಇರೋರನ್ನೆಲ್ಲ ಹಾಗೆ ಮೇಲೆ ಎತ್ತುತ್ತೀವಿ, ಅದೇ ನಮ್ಮ ಕೆಲಸ. ಏರ್ಪೋರ್ಟ್ಗೆ ಹೋದರೆ ಫ್ಲೈಟ್ಗೆ ವೈಟ್ ಪೆಟ್ರೋಲ್ ಹಾಕ್ತಾರೆ. ಅದನ್ನು ಹೇಗೆ ಫ್ಲೈಟನ್ನು ಹೇಗೆ ಮಾಡಿದ್ದಾರೆ ಅಂದರೆ ಅದ್ರ ಇಂಜಿನ್ ಯಾವ ಥರ ಗೊತ್ತಾ? ಇಲ್ಲಿ ಇಲ್ಲಿ ಸಿಗ್ನಲಲ್ಲಿ ಮಲ್ಲೇಶ್ವರಂ, ಶಿವಾಜಿನಗರ ಅಲ್ಲಿ ಸ್ಟಾಪ್ ಆಗೋ ಗಾಡಿಗಳೆಲ್ಲ ಅದು ಅದೆಲ್ಲ ಹಾರುವಂಥದ್ದು ಗೊತ್ತಾ? ಅದ್ರ ಇಂಜಿನ್ ಯಾವ ಥರ ಮ್ಯಾನುಫ್ಯಾಕ್ಚರ್ಡ್ ಅಂದರೆ ಅದು ಮೇಲೆ ಹಾರೋದಕ್ಕಾಗಿಯೇ ಅದನ್ನು ಕಂಡುಹಿಡಿದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನೀವು ಫ್ಲೈಟ್ನ ಶಿವಾಜಿನಗರ ಬಸ್ ಸ್ಟ್ಯಾಂಡಲ್ಲಿ ನೋಡೋಕ್ಕಾಗಲ್ಲ, ಮೆಜೆಸ್ಟಿಕಲ್ಲಿ ನೋಡೋಕ್ಕಾಗಲ್ಲ, ಅದೆಲ್ಲಿ ನೋಡ್ಬೋದು? ಮೇಲೆ ಮಾತ್ರ. ಯಾಕಂದರೆ ಅದನ್ನು ಉಂಟು ಮಾಡಿರೋದೆ ಹೆಂಗೆ ಗೊತ್ತಾ? ಇಟ್ ಹ್ಯಾಸ್ ಟು ಫ್ಲೈ ಆನ್ ಹೈ. ಅದಕ್ಕಿರುವಂಥ ಇಂಜಿನ್ ಯಾವ ಥರ ಇರ್ತದೆ ಅಂದರೆ ಈ ಲೋಕ ಗ್ರಾವಿಟೇಷನಲ್ ಫೋರ್ಸ್ ಎಲ್ಲನೂ ಕೆಳಗಡೆ ಎಳೆಯುತ್ತೆ, ಆದರೆ ಅದನ್ನು ಮೀರಿ ಅದು ಮೇಲೆ ಎಳೆಯುತ್ತೆ. ಆ ಥರ ಇಂಜಿನ್ ಅದರಲ್ಲಿದೆ. ಅದೇ ಥರನೇ ಕ್ರೈಸ್ತರನ್ನ ದೇವರು ಹೇಗೆ ಉಂಟು ಮಾಡಿದ್ದಾರೆ ಅಂದರೆ ಎಲ್ಲ ಲೋಕದಲ್ಲಿರೋರ ಥರ ಕೆಳಗಡೆ ಕುಂತ್ಕೊಂಡಿರೋರಲ್ಲ. ನಿನ್ನನ್ನು ದೇವರು ಸೃಷ್ಟಿ ಮಾಡಿರೋದು, ಯು ಹ್ಯಾವ್ ಟು ಫ್ಲೈ ಹೈ. ಅದೇ ನಂಬಿಕೆ. ಎಷ್ಟು ಜನ ಹೌದು ಅಂತೀರಾ? ಫ್ಲೈಟಲ್ಲಿ ಕುಂತಿರೋರೆಲ್ಲ ಕುಂತಿದ ತಕ್ಷಣ ಅಲ್ಲಿ ಹೇರ್ ಹೋಸ್ಟೆಸ್ ಬರ್ತಾರೆ, ಅವ್ರು ಹೇಳ್ತಾರೆ ಪ್ಲೀಸ್ ವೇರ್ ಯುವರ್ ಸೀಟ್ ಬೆಲ್ಟ್ ಅಂತ ಹೇಳ್ತಾರೆ. ಅಲ್ಲೆಲ್ಲ ಆ್ಯಕ್ಷನ್ ಮಾಡ್ತಾರೆ ಎಲ್ಲ ಕರೆಕ್ಟಿಗೆ, ಅದದು ಎಲ್ಲೆಲ್ಲಿದೆ ಎಲ್ಲ ಹೇಳ್ತಾರೆ. ಎಲ್ಲ ಫೋನ್ಸ್ ಎಲ್ಲ ಸ್ವಿಚ್ ಆಫ್ ಮಾಡಿ ಅವರೆಲ್ಲ ಹಂಗೆ ಹೇಳ್ತಾರೆ, ಇದೆಲ್ಲ ಆ್ಯಕ್ಷನ್ಸ್ ಎಲ್ಲ ಮಾಡ್ತಾರೆ, ಆಮೇಲೆ ಟೇಕ್ ಆಫ್ ಆಗೋದು. ಒಳಗಡೆ ಕುಂತಿರೋರು ಅದನ್ನು ಫಾಲೋ ಮಾಡ್ತಾರೆ, ಹಿಂಗೆ ಹಾಕ್ಕೊಳ್ಳೋದು, ಸೀಟ್ ಬೆಲ್ಟ್ ಹಾಕ್ಕೊಳ್ಳೋದು, ವೀಲ್ ಬೆಲ್ಟ್ ಹಾಕ್ಕೊಳ್ಳೋದು, ಎಲ್ಲ ಅಟೆನ್ಷನ್ ಕ್ಲೀನಾಗೆ ಹಂಗೆ ನೋಡ್ತಾ ಇರ್ತಾರೆ ಅವ್ರನ್ನ. ಹಿಂಗೆ ಅದನ್ನೆಲ್ಲ ರೆಡಿ. ಇವರೆಲ್ಲ ಯಾರು ಗೊತ್ತಾ? ಯಾರು ಗೊತ್ತಾ? ಮೇಲೆ ಅವರು. ಏರ್ಪೋರ್ಟ್ಗೆ ಎರಡು ಗುಂಪು ಹೋಗುತ್ತೆ, ಒಂದು ಒಳಗಡೆ ಸೀಟ್ ಬೆಲ್ಟ್ ಹಾಕಿ ಮೇಲೆ ಹಾರುವವರು, ಇನ್ನೊಂದು ಗುಂಪು ಹೋಗುತ್ತೆ ಏರೋಪ್ಲೇನ್ ಟಾಟ ದೂರ ಹೋಗೋರ್ನೆಲ್ಲ ಏರ್ಪೋರ್ಟಲ್ಲಿ ಬಿಟ್ಬಿಟ್ಟು ಬಾಯ್ತ ಅಲ್ಲೆಲ್ಲ ನಿಂತ್ಕೊಂಡು ಈಗ ನೋಡು ಫ್ಲೈಟಲ್ಲಿ ಇರ್ತಾ. ಫ್ಲೈಟಲ್ಲಿ ಕುಂತಿರೋರು ಬೇರೆ, ಫ್ಲೈಟನ್ನು ನೋಡೋರು ಬೇರೆ. ನಾವು ನೋಡುವವರಲ್ಲ, ಹಾರುವವರು. ಏರೋಪ್ಲೇನ್ನ ನೋಡಿ ಟಾಟಾ ಮಾಡೋರಲ್ಲ ರೀ, ಏರೋಪ್ಲೇನ್ ಒಳಗಡೆ ಕುಂತ್ಕೊಂಡು ಮೇಲೆ ಹಾರುವವರು. ಎಷ್ಟು ಜನ ಹೌದು ಅಂತೀರಾ? ಆ ಥರ ನಿಮ್ಮನ್ನು ಈಗ ಇಲ್ಲಿ ಕುಂಡ್ರಿಸಿದ್ದೀನಿ. ವೇರ್ ಯುವರ್ ಸೀಟ್ ಬೆಲ್ಟ್ಸ್, ಎಲ್ಲ ಕರೆಕ್ಟಿಗೆ ಹಾಕ್ಕೊಳ್ಳಿ, ಫ್ಲೈ ಆಗೋಣ. ಓಕೆ. ಒಂದು ಯೋಹಾನನಿಗೆ ಬರೆದ ಪುಸ್ತಕ 5:4 ದೇವರಿಂದ ಹುಟ್ಟಿರುವವರೆಲ್ಲರೂ ಕಿಡ್ನಿ ಸ್ಟೋನ್ನ ಜಯಿಸ್ತಾರೆ, ತಲೆನೋವನ್ನ ಜಯಿಸ್ತಾರೆ, ಜ್ವರನ ಜಯಿಸ್ತಾರೆ ಅಂತ ಆಯ್ತಾ? ಏನಂತೈತೆ? ಲೋಕನೇ ಜಯಿಸ್ತಾರೆ ಅಂದರೆ ಇದೆಲ್ಲ ಯಾವ ಮೂಲೆಗೆ? ಅದನ್ನು ಆ ಕನ್ಕ್ಲೂಷನ್ಗೆ ಕ್ರೈಸ್ತರು ಬರಬೇಕಷ್ಟೆ. ಲೋಕನೇ ಜಯಿಸುವಂಥ ಆಯುಧ ನಮ್ಮ ಹತ್ರ ಇದೆ. ಆ ಆಯುಧ ಯಾವುದು ಅಂದರೆ ನಂಬಿಕೆ. ಅದಕ್ಕೆ ನಂಬಿಕೆ ಸಬ್ಜೆಕ್ಟು ಬಹಳ ಬಹಳ ಇಂಪಾರ್ಟೆಂಟ್. ಯಾಕಂದರೆ ನಂಬಿಕೆ ಎಂಬ ಆಯುಧನೇ ಲೋಕವನ್ನೇ ಜಯಿಸುತ್ತೆ. ಇವತ್ತು ನಾನು ಮಾತನಾಡುತ್ತಿರುವಂಥ ಈ ಸಂದೇಶ, ಈ ನಂಬಿಕೆಯ ಸಂದೇಶ ನಿಮಗಿರುವಂಥ ಎಲ್ಲ ಬಾಧೆಗಳಿಂದ, ತೊಂದರೆಗಳಿಂದ, ಹೋರಾಟಗಳಿಂದ ಜಯಿಸಿ ದಾಟಿ ಜಯಿಸಿ ನಿಲ್ಲುವಂತೆ ಈ ಸಂದೇಶ ನಿಮಗೆ ಸಹಾಯ ಮಾಡುತ್ತೆ. ವಿ ಆರ್ ನಾಟ್ ದ ಪೀಪಲ್ ಹೂ ಗೆಟ್ ಸ್ಟಕ್ ಇನ್ ದ ಪ್ರಾಬ್ಲಮ್ಸ್ ಆಫ್ ದಿಸ್ ವರ್ಲ್ಡ್. ವಿ ಲಿವ್ ಇನ್ ದಿಸ್ ವರ್ಲ್ಡ್ ಬಟ್ ವಿ ಆರ್ ಗ್ರೇಟರ್ ದ್ಯಾನ್ ದಿಸ್ ವರ್ಲ್ಡ್. ಈ ಕಾನ್ಸೆಪ್ಟ್ ಒಂದೊಂದು ಕ್ರೈಸ್ತರಿಗೂ ಅರ್ಥ ಆಗಬೇಕು. ವಿ ಆರ್ ನಾಟ್ ದ ಪೀಪಲ್ ಹೂ ಗೆಟ್ ಸ್ಟಕ್ ಇನ್ ದ ಪ್ರಾಬ್ಲಮ್ಸ್. ನಾವು ಸಮಸ್ಯೆಗಳಲ್ಲಿ ಸಿಕ್ಕಾಕ್ಕೊಂಡು ಅಯ್ಯೋ ದೇವರೇ ಏನಪ್ಪ ಮಾಡೋದು ಅನ್ನುವಂಥ ಕ್ರೈಸ್ತರಲ್ಲ. ಎಂಥ ಸಮಸ್ಯೆಗಳಿದ್ದರೂ ಅದನ್ನೆಲ್ಲ ಜಯಿಸಿ ಸಮಸ್ಯೆಗಳ ಮೇಲೆ ನಿಂತು ಬಾವುಟವನ್ನು ಆರಿಸುವವರು ನಾವು. ಆ ಥರ ಜಯಿಸುವ ಆಯುಧ ಯಾವುದು, ಜಯಿಸುವ ವಿಧ ಯಾವುದು, ಜಯಿಸೋದು ಹೇಗೆ ಅನ್ನೋದನ್ನೇ ನಾನಿವಾಗ ಕಲಿಸ್ಕೊಡ್ತೀನಿ. ನಾವು ಹೇಗೆ ಅಳಬೇಕು, ಎಷ್ಟು ತೊಟ್ಟು ಕಣ್ಣೀರಿಡಬೇಕು, ಆ ಕಣ್ಣೀರು ಬಾಟ್ಲಲ್ಲಿ ತುಂಬಿಸ್ಬೇಕಾ ಅಥವಾ ಬಕೆಟಲ್ಲಿ ತುಂಬಿಸ್ಬೇಕಾ,
ಅನ್ನೋ ಸಂದೇಶ ನಮ್ದಲ್ಲ. ಅನೇಕರು ಹೇಳ್ತಾರೆ ತುಂಬ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ ಎಲ್ಲ ಒಂದೊಂದು ತೊಟ್ಟು ಹನಿಗೂ ದೇವರ ಆಶೀರ್ವಾದನ ಕೊಡ್ತಾರೆ ಅಂತ ಅನೇಕರು ಹೇಳ್ತಾರೆ. ಆದರೆ ಆ ಥರ ವಾಕ್ಯ ಎಲ್ಲೂ ಇಲ್ಲ. ಕ್ರೈಸ್ತರು ಅಳುವವರಾಗಿರಬಾರದು, ಆಳುವವರಾಗಿರಬೇಕು. ಜನಕ್ಕೆ ಅರ್ಥ ಆಯಿತು. ಆದುದರಿಂದ ಇನ್ನೂ ಹೇಗೆ ಅಳಬೇಕು, ಇನ್ನೂ ಹೇಗೆ ಕಣ್ಣೀರಿಡಬೇಕು ಅನ್ನೋದು ನಮ್ಮ ಸಂದೇಶವಲ್ಲ. ಕಣ್ಣೀರಿನಿಂದ ಹೇಗೆ ಹೊರಗೆ ಬರಬೇಕು, ಸಮಸ್ಯೆಗಳಿಂದ ಹೇಗೆ ಹೊರಗೆ ಬರಬೇಕು, ಎಲ್ಲ ತೊಂದರೆಗಳಿಂದ ನೀನು ಹೇಗೆ ಜಯಿಸ್ಬೋದು, ನಿನ್ನ ಕೈಯಲ್ಲೂ ಸಾಧಿಸೋಕ್ಕಾಗುತ್ತೆ, ನಿನಗೂ ಆಗುತ್ತೆ, ಈವನ್ ಯು ಕ್ಯಾನ್ ಡೂ ಇಟ್ ಅನ್ನೋದೇ ನಮ್ಮ ಸಂದೇಶ. ಸರಿ, ಇವಾಗ ಅದಕ್ಕೇ ದೇವರು ಒಂದು ಉದಾಹರಣೆ ಹೀಗೆ ಹೇಳ್ತಾರೆ. ಮಾರ್ಕನಿಗೆ ಬರೆದ ಪುಸ್ತಕ 11:22-23-24. ಇದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಶಿಷ್ಯರು ದಾರಿಯಲ್ಲಿ ಹೋಗುತ್ತಿರುವಾಗ ಒಂದು ಅಂಜೂರದ ಮರವನ್ನು ನೋಡಿ ಶಪಿಸಿದರು. ಇವರು ಏನಪ್ಪ ಯೇಸು ಸ್ವಾಮಿ ಮಾತಾಡ್ಕೊಂಡು ಹೋಗ್ತಾವ್ರೆ, ಇದು ಇನ್ನೂ ಹಣ್ಣು ಬಿಡೋದಿರಲಿ, ಅದು ಒಣಗೋಗಲಿ ಅಂತ ಹೇಳಿದಾಗ ಏನೂ ಆಗಿಲ್ಲ. ಅಲ್ಲಿ ಟಪ್ ಅಂತ ಒಣಗೋಗ್ಬಿಟ್ಟಿದ್ರೆ ವಾವ್ ನಮ್ಮ ಗುರು ಸೂಪರ್ ಅಂತ ಹೇಳಿರೋರು. ಆದರೆ ಅಲ್ಲಿ ಏನೂ ರಿಯಾಕ್ಷನ್, ಅಲ್ಲಿ ಏನೂ ಆಗಿಲ್ಲ. ಇವರು ಡಿಸೈಪಲ್ಸ್ ಏನು ಅನ್ಕೊಂಡರು, ಯೇಸು ಸ್ವಾಮಿ ಹೇಳಿದ ತಕ್ಷಣ ಆಗ್ಬಿಡುತ್ತೆ ಅಂತ. ಅದು ಎಲ್ಲೂ ಅಲ್ಲಿ ಮರನ ಒಂದ್ಸತಿ ನೋಡಿದ್ರು ಕೆಳಗಡೆಯಿಂದ ಮೇಲೆವರೆಗೂ ಏನಾಗಿಲ್ಲ. ಆಮೇಲೆ ಪಕ್ಕದಲ್ಲಿರೋರನ್ನ ಎರಡು ನೋಡ್ಬಿಟ್ಟು ಓದೋಣ. ಅದೇ ಅಧ್ಯಾಯದಲ್ಲಿ 19 ಓದೋಣ. ಈಗ ಎಲ್ಲ ಮಾತಾಡ್ಬಿಟ್ಟು ಹೋಗ್ಬಿಟ್ರು, ಹೋಗಿ ಮಾರನೇ ದಿನ ಬೆಳಿಗ್ಗೆ ತಿರುಗಾ ಬರ್ತಾ ಇದ್ದಾರೆ. ಬೆಳಿಗ್ಗೆ ಎಲ್ಲರೂ ಹೇಳಿ, ಯೇಸು ಸ್ವಾಮಿ ಮಾತಾಡಿದ ತಕ್ಷಣ ಏನೂ ಆಗಿಲ್ಲ. ಅಲ್ಲಿ ನಾವು ಅನ್ಕೊಬೋದು, ನಾನು ಮಾತಾಡ್ತಾ ಇದ್ದೀನಿ ಪಾಸ್ಟರ್ ಏನೂ ಆಗಿಲ್ಲ ಅಂತ. ನಾನು ಹೇಳ್ತೀನಿ, ನಿಮ್ಮ ಮಾತಿಗೆ ಜೀವ ಐತೆ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಮಾತಾಡಿದ ತಕ್ಷಣ ಹಾಗೆ ಎಲೆಗಳೆಲ್ಲ ಬಾಡೋಗಿ ಬಿದ್ದೋಗಿಲ್ಲ. ಯೇಸು ಸ್ವಾಮಿ ಮಾತಾಡಿದ್ಕೆ ರೂಟಿಂದ, ಬೇರಿನಿಂದ ಕೆಲಸ ಮಾಡ್ತಾ ಇತ್ತು. ಇವತ್ತು ನೀವು ಮಾತಾಡ್ತಾ ಇರೋದು ಬೇರಿಂದ ಕೆಲಸ ಮಾಡ್ತಾ ಐತೆ. ಆಮೇಲೆ ಹೇಳೋಣವಾ? ಪ್ರೈಸ್ ದಿ ಲಾರ್ಡ್. ಸರಿ, ಬೆಳಿಗ್ಗೆ ಅವರು ಬರುತ್ತಿರುವಾಗ ಆ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಕಂಡರು. ಆಗ ಪೇತ್ರನು ಹಿಂದಿನ ದಿನದ ಸಂಗತಿಯನ್ನು ನೆನೆಸಿಕೊಂಡು ಆತನಿಗೆ, ಗುರುವೇ ಇಗೋ ನೀನು ಶಾಪ ಕೊಟ್ಟ ಅಂಜೂರದ ಮರವು ಒಣಗಿ ಹೋಗಿದೆ ಎಂದು ಹೇಳಿದನು. ಇವನು ಒಣಗೋಗಿದ ಮೇಲೆ ಬಾಯಿ ಬಿಡ್ತಾ ಇದ್ದಾನೆ. ಯೇಸು ಸ್ವಾಮಿ ಒಣಗಕ್ಕಿಂತ ಮುಂಚೆನೆ ಬಾಯಿ ಬಿಟ್ಬಿಟ್ರು. ಪೇತ್ರನು ನೋಡಿ ಮಾತಾಡ್ತಾ ಇದ್ದಾನೆ, ಯೇಸು ಸ್ವಾಮಿ ನೋಡದೆ ಮಾತಾಡ್ತಾ ಇದ್ದಾರೆ. ಇದೇ ಗಾಡ್ ಕೈಂಡ್ ಆಫ್ ಫೇತ್. ಆ್ಯಕ್ಚುಲಿ ಟ್ರಾನ್ಸ್ಲೇಷನ್ ಹೇಳುತ್ತೆ ಹ್ಯಾವ್ ಫೇತ್ ಇನ್ ಗಾಡ್. ಆ್ಯಕ್ಚುಲಿ ಟ್ರಾನ್ಸ್ಲೇಷನ್, ಒರಿಜಿನಲ್ ಟ್ರಾನ್ಸ್ಲೇಷನ್ ಏನು ಹೇಳುತ್ತೆ ಗೊತ್ತಾ? ಹ್ಯಾವ್ ಗಾಡ್ ಕೈಂಡ್ ಆಫ್ ಫೇತ್, ಅಂದರೆ ದೇವರಲ್ಲಿದ್ದಂಥ ನಂಬಿಕೆ ನಿನ್ನಲ್ಲಿರಲಿ, ಯೇಸು ಸ್ವಾಮಿಗಿದ್ದಂಥ ನಂಬಿಕೆ. ಪೇತ್ರನು ನೋಡಿ ಮಾತಾಡ್ತಾ ಇದ್ದಾನೆ. ಇವತ್ತು ಕ್ರೈಸ್ತರು ನೋಡಿ ಮಾತಾಡ್ತಾ ಇದ್ದಾರೆ, ಆದರೆ ದೇವರ ನಂಬಿಕೆ ಯಾವುದು ಗೊತ್ತಾ? ನೋಡ್ದೇನೆ ಮಾತಾಡಬೇಕು. 2 Corinthians ಬರೆದ ಪುಸ್ತಕ 4:18 What is seen is temporary. What is unseen is eternal. Praise the Lord. Unseen. ಇವಾಗ ನೋಡಿ, ನನ್ನ ಆಶೀರ್ವಾದಗಳು ನಾನು ಇನ್ನೂ ನೋಡಲಿಲ್ಲ, ಆದರೆ ನನ್ನ ಒಳಗಡೆ ನನಗೆ ಗೊತ್ತು ಇದೆಲ್ಲ ಇನ್ನೂ ದೊಡ್ಡ ದೊಡ್ಡ ಆಶೀರ್ವಾದಗಳು ನನ್ನ ಹತ್ರ ಬರುತ್ತೆ, ನಾನು ಅನುಭವಿಸ್ತೀನಿ. ಇವತ್ತು ಸೇವೆ ಮಾಡುವಂಥ ಸೇವಕರು ಸಹ ಏನು ಹೇಳ್ತಾರೆ ಗೊತ್ತಾ? ಒಬ್ಬರು ಒಳ್ಳೆ ಸೇವೆ ಮಾಡೋರು ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರೆ ಅಂದರೆ, ನಾನು ಚಿಕ್ಕ ವಯಸ್ಸಿನಿಂದ ಅವ್ರು ಸೇವೆ ಮಾಡೋದನ್ನು ನೋಡ್ತಾ ಇದ್ದೀನಿ. ಅವ್ರು ಏನು ಹೇಳಿದ್ರು ಗೊತ್ತಾ? ನಾಳೆ ನಮ್ಮದಿಲ್ಲ, ನಾಳೆ ಏನಾಗುತ್ತೋ, ನಾಳೆ ಇದ್ರೆ ನೋಡೋಣ. ದೇವ್ರ ವಾಕ್ಯ ಹೇಳುತ್ತೆ ದೀರ್ಘಾಯಸ್ಸಿನಿಂದ ನೀನು ಇರ್ತೀಯ, ಯು ವಿಲ್ ಲಿವ್ ಲಾಂಗ್, ನೀನು ಅನೇಕ ವರ್ಷಗಳು ಬದುಕ್ತೀಯ. ನಾಳೆ ಏನಾಗುತ್ತೋ ಗೊತ್ತಿಲ್ಲ ಪಾಸ್ಟರ್, ಒಂದು ವೇಳೆ ನಾನು ಇರ್ತೀನೋ ಇಲ್ವೋ ಅನ್ನೋರಿಗೆ ನಾನು ಹೇಳ್ತೀನಿ, ಅನೇಕ ವರ್ಷಗಳು ನೀನು ಆರೋಗ್ಯವಾಗಿ ಸಂತೋಷವಾಗಿ ಬದುಕ್ತೀಯ ಅಂತ. ಇದು ನನ್ನ ನಂಬಿಕೆ, ಇದೇ ಥರ ಇರ್ತೀನಿ ಅಂತ ನೀನು ನಂಬೋದಾದರೆ ನೀನು ಆರೋಗ್ಯವಾಗಿ ಆಶೀರ್ವಾದವಾಗಿ ಆನಂದವಾಗಿ ಇರ್ತೀಯ ಅಂತ ಯೇಸುವಿನ ನಾಮದಲ್ಲಿ ನಾನು ಕಟ್ಟಲೆ ಇಡ್ತೇನೆ. ಈಗ ದೇವ್ರು ಏನು ಹೇಳ್ತಾರೆ ಅಂದರೆ, ಡಿಸೈಪಲ್ಸ್ ಹೇಳಿದ್ರು, ದೇವರೇ ಅಂಜುರದ ಮರ ಒಣಗೋಯ್ತು ಅಂತ. ಯೇಸುವಿನ ಹೇಳ್ತಾರೆ, ಅದು ಬಿಡಪ್ಪ, ಇದನ್ನೇ ನೋಡಿ ಆಶ್ಚರ್ಯ ಪಡಬೇಡ, ಅಲ್ಲಿ ನೋಡು, ಅಲ್ಲಿ ಬೆಟ್ಟ ಒಂದು ಐತೆ ನೋಡು, ಆ ಬೆಟ್ಟನ ಮಾತಾಡಿದ್ರು ಅದು ಕೇಳುತ್ತೆ ನಿನ್ನ ಮಾತಿಗೆ. ಪ್ರೈಸ್ ಗಾಡ್. ಅದನ್ನೇ ದೇವರು ಅಲ್ಲಿ ಹೇಳೋಕ್ಕೇನು ಬರ್ತಾ ಇದ್ದಾರೆ ಅಂದರೆ, ಇದು ಬಿಡು, ಅಂಜುರದ ಮರ ಬಿಟ್ಬಿಡು, ಬೆಟ್ಟ ಥರ ಇರಲಿ ಪ್ರಾಬ್ಲಮ್, ದೇವರಲ್ಲಿರೋ ನಂಬಿಕೆ ನಿನ್ನೊಳಗಡೆ ಆಯ್ತಾ, ನಿನ್ನ ಕೆಲಸ ಆಗುತ್ತೆ. ಅದಕ್ಕೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತೆ. ಈಗ
ದೇವರಲ್ಲಿದ್ದಂಥ ನಂಬಿಕೆ ಬರಬೇಕು ಅಂದರೆ ವಾಕ್ಯಗಳು ಅಂಥದ್ದು ಕೇಳಬೇಕ್ರಿ. ಅದಕ್ಕೆ ನಾನು ಹೇಳೋದು, ವಾಕ್ಯನ ಕೇಳದೆ ಇರೋರು ಜಯಿಸಲ್ಲ. ವಾಕ್ಯನ ಕೇಳ್ತಾ ಇರೋರು ಜಯಿಸ್ತಾರೆ. ಸುಮ್ಮನೆ ಯಾವತ್ತೋ ಒಂದು ದಿವಸ ಬಂದು ವಾಕ್ಯ ಕೇಳ್ಬಿಟ್ಟು ನಾನು ಜಯಿಸಿಬಿಡ್ತೀನಿ, ಹಾಂ ಆಗಲ್ಲ. ಡೈಲಿ ಬೇಕು. ಜಯಿಸೋದಕ್ಕೆ ಬಲ ಹೆಂಗೆ ಬೇಕು? ಡೈಲಿ ಬೇಕು. ಅದಕ್ಕೆ ನಾನು ಇವತ್ತು ಕೊಟ್ಟಿರೋ ವಾಕ್ಯನ ಡೈಲಿ ಮೆಡಿಟೇಟ್ ಮಾಡಿ, ಬರೋ ವಾರವರೆಗೂ ಇದನ್ನೇ ಧ್ಯಾನಿಸ್ರಿ, ಇದನ್ನೇ ಯೋಚನೆ ಮಾಡಿ, ಇದನ್ನು ಮಾತನಾಡಿ, ಕಾರ್ಯಗಳಾಗುತ್ತೆ. 24ನೇ ವಾಕ್ಯ ಹೇಳುತ್ತೆ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ, ಅಂದರೆ ನಮ್ಮ ವೇಸ್ಟ್ ಮಾತುಗಳೆಲ್ಲ ಎಲ್ಲಿ ಅಡಗಿಕೊಂಡಿದೆ? ಎಲ್ಲಿ ಅಡಗಿಕೊಂಡಿದೆ? ಪ್ರಾರ್ಥನೆಯಲ್ಲಿ ಅಡಗಿಕೊಂಡಿದೆ. ಅದಕ್ಕೆ ಯೇಸು ಸ್ವಾಮಿ ಈ ಇಲ್ಲುಸ್ಟ್ರೇಷನ್ ಎಲ್ಲ ಕೊಟ್ಬಿಟ್ಟು ಪ್ರಾರ್ಥನೆ ಸರಿಯಾಗಿ ಮಾಡು. ಅಲ್ಲಿ ಎಲ್ಲೋ ಒಂದು 21 ದಿವಸ ಫಾಸ್ಟಿಂಗ್ ಪ್ರೇಯರ್ ಮಾಡಿ ಬಾಯಿ ಬಡ್ಕೊತಾ ಇದ್ರೆ, ನೀನು ಅಲ್ವಾ ಕುಂತ್ಕೊಂಡು ಸುಮ್ಮನೆ ಬಡ್ಕೊತಾ ಇದ್ರೆ ಕೆಲಸ ಆಗಲ್ಲ. ಏನೋ ಅವ್ರು ಏನೋ ಹೇಳ್ತಾ ಇದ್ರೆ ನಾನು ಅಲ್ಲಿ ಹೋಗ್ತೀನಿ. ನೆಹೆಮಿಯ ಪ್ರಾರ್ಥನೆ, ಎಜ್ರಾ ಪ್ರಾರ್ಥನೆ, ಮೋಸಸ್ ಪ್ರಾರ್ಥನೆ, ಇವರವರೇ ನನ್ನ ಪ್ರಾರ್ಥನೆ ಇಟ್ಕೊಂಡ್ಬಿಟ್ಟಿದ್ದಾರೆ. ನೆಹೆಮಿಯ ಪ್ರಾರ್ಥನೆ, ಎಸ್ತರ್ ಪ್ರಾರ್ಥನೆ, ಇದೆಲ್ಲ ಯಾಕೆ ಬೇಕು ನಮಗೆ? ನಂಬಿಕೆಯ ಪ್ರಾರ್ಥನೆ, ಯೇಸು ಸ್ವಾಮಿಗೆ ಇದ್ದಂಥ ನಂಬಿಕೆಯ ಪ್ರಾರ್ಥನೆ. ನನ್ನ ಪ್ರಾರ್ಥನೆ ಹೆಂಗೆ ಗೊತ್ತಾ? ಎಸ್ತರ್ ಥರ, ನೆಹೆಮಿಯ ಥರ, ದಾನಿಯೇಲ್ ಥರ ಈ ಪ್ರಾರ್ಥನೆಗಳೆಲ್ಲ ನಮ್ದಲ್ಲ. ಅದಕ್ಕೆ ಒಬ್ರು ಹೇಳಿದ್ರು, ನಾವೆಲ್ಲ ಯೋಸುವ ಇದ್ದಂಗೆ ಎರಿಕು ಗೋಡೆನ ಸುತ್ತಿ ಸುತ್ತಿ ಬಂದು ಪ್ರಾರ್ಥನೆ ಮಾಡ್ತೀವಿ. ಹೌದು, ಎಷ್ಟು ಗೋಡೆನ ಬೀಳ್ಸಿದ್ದೀರಾ ಪಾಸ್ಟರ್? ಇಲ್ಲ, ಎಲ್ಲ ಸ್ಪಿರಿಚುವಲ್ ಬೀಳ್ತಾ ಐತೆ. ನಾವು ಆ ರೀತಿ ಪ್ರಾರ್ಥನೆ ಮಾಡೋರ. ಅದಕ್ಕೆ ನೋಡಿ, ಎಕ್ಸಾಂಪಲ್ ಬೆಟ್ಟದ ಬಗ್ಗೆ ಹೇಳ್ಬಿಟ್ಟು ಯೇಸು ಸ್ವಾಮಿ ಪ್ರಾರ್ಥನೆ ಬಗ್ಗೆ ಹೇಳ್ತಾ ಇದ್ದಾರೆ. ವೆನ್ ಯು ಪ್ರೇ, 24 ಇಂಗ್ಲೀಷಲ್ಲಿ, ದೇರ್ ಫೋರ್ ಅಂದರೆ ದಿಸ್ ಇಸ್ ಕಂಟಿನ್ಯೂಯೇಷನ್. ದೇರ್ ಫೋರ್ ಅಂದರೆ ಏನರ್ಥ? ಈ ಉದಾಹರಣೆಗೆ ಕಂಟಿನ್ಯೂಯೇಷನ್ ಅಂದರೆ ಬೆಟ್ಟನೇ ನಿನ್ನ ಮಾತು ಕೇಳುತ್ತೆ, ಬೆಟ್ಟನೂ ನಿನ್ನ ಮಾತಿಗೆ ವಿಧೇಯತೆ ಆಗುತ್ತೆ. ಅಂದರೆ ನಿನ್ನ ಪ್ರಾರ್ಥನೆ ಗೋಳಾಡೋ ಪ್ರಾರ್ಥನೆ ಆಗಿರಬಾರ್ದು, ನಿಮ್ಮ ಪ್ರಾರ್ಥನೆ ಸುಮ್ಮನೆ ಹತ್ಕೊಂಡು ಕುಳ್ತ್ಕೊಳ್ಳೋ ಪ್ರಾರ್ಥನೆಯಾಗಿರಬಾರ್ದು, ನಿಮ್ಮ ಪ್ರಾರ್ಥನೆ ಕೇಳಿದ್ದನ್ನೇ 20 ಸರಿ ಕೇಳೋ ಪ್ರಾರ್ಥನೆಯಾಗಿರಬಾರ್ದು, ನಂಬಿಕೆಯಲ್ಲಿ ಹೇಳುವಂಥ ಪ್ರಾರ್ಥನೆಯಾಗಿರಬೇಕು. ಒಂದು ಪ್ರಾರ್ಥನೆನ 10 ಸರಿ ಮಾಡ್ತಾ ಇದ್ರೆ ಏನರ್ಥ? ಮೊದಲನೇ ಪ್ರಾರ್ಥನೆಯಲ್ಲೇ ನಂಬಿಕೆ ಇಲ್ಲ ಅಂತ ಅರ್ಥ. ನಾವು ಒಂದೊಂದ್ಸತಿ ಪ್ರೇಯರ್ ಮಾಡ್ತೀವಿ, ದೇವ್ರು ನಿಮ್ಮನ್ನು ಆಶ್ರಯಿಸ್ತಾರೆ, ಹಿಂಗೆಲ್ಲ ಪ್ರಾರ್ಥನೆ ಮಾಡಿ ಪ್ರಸಂಗಗಳು ಕೊಟ್ಬಿಡ್ತೀವಿ. ವಿಶ್ವಾಸಿಗಳು ಬಂದ್ಬಿಟ್ಟು, ಪಾಸ್ಟರ್ ನನಗಾಗಿ ಪ್ರೇಯರ್ ಮಾಡಿ ಅಂತಾರೆ. ನಾನು ಹೇಳ್ತೀನಿ, ಇಷ್ಟೊತ್ತು ಏನು ಮಾಡ್ತಾ ಇದ್ದೆ ನಾನು? ಎಲ್ಲ ವಾಕ್ಯಗಳು ಕೊಟ್ಬಿಟ್ಟಿರ್ತೀವಿ, ಚೆನ್ನಾಗಿ ವಾಕ್ಯ ಎಲ್ಲ ಕೊಟ್ಬಿಟ್ಟಿರ್ತೀವಿ. ಹೋಗ್ಬೇಕಾದ್ರೆ ಹೇಳ್ತಾರೆ, ಪಾಸ್ಟರ್ ನನಗಾಗಿ ಸ್ವಲ್ಪ ಪ್ರೇಯರ್ ಮಾಡಿ ಪಾಸ್ಟರ್. ಇಷ್ಟೊತ್ತು ಹೇಳಿದ್ದೆ ನಿನಗೆ ತಾನೆ. ಅಂದರೆ ಏನು ಇವ್ರಿಗೆ ಏನು ಅರ್ಥ ಅಂದರೆ, ಆ ಪ್ರಸಂಗ ನಂದಲ್ಲ, ನನಗೆ ಸ್ವಲ್ಪ ಸ್ಪೆಷಲಾಗಿ ಪ್ರೇಯರ್ ಮಾಡಿ. ಇವ್ರು ಕೇಳೋದು ಹೆಂಗ ಗೊತ್ತಾ? ಸ್ವಲ್ಪ ಪ್ರೇಯರ್ ಸ್ವಲ್ಪ ಕೊಡಿ ಪಾಸ್ಟರ್. ಏನಪ್ಪ ಇದು? ಅದಕ್ಕೆ ದೇವ್ರ ವಾಕ್ಯ ಹೇಳ್ತೀವಿ, Therefore I say to you, whatever things ask when you pray, believe that you receive them and you will have them. ಒಂದು ಸಾಮುವೇಲನಿಗೆ ಬರೆದ ಪುಸ್ತಕ 17ನೇ ಅಧ್ಯಾಯ 26ನೇ ವಾಕ್ಯ ನೋಡಿ. ಇಲ್ಲಿ ದಾವಿದನು ಗೋಲಿಯಾತನನ್ನು ಎದುರಿಸಿ ನಿಂತು ಅವನನ್ನು ಜಯಿಸ್ತಾನೆ. ಜಯಿಸೋದಕ್ಕೆ ಕಾರಣಗಳೇನು ಅಂತ ಸ್ವಲ್ಪ ಹೇಳ್ಬಿಡ್ತೀನಿ. ಎಲ್ಲರೂ ಅಂದ್ಕೊಂಡಿರ್ಬೋದು 5 ಒಂದು ಕಲ್ಲಲ್ಲಿ ಹೊಡೆದ ಸತ್ತೋದ ಇವನು ಗೆದ್ದುಬಿಟ್ಟ ಅಂತ. ಇಲ್ಲ, ಕಲ್ಲಲ್ಲಾದಂಥ ಜಯ ಅಲ್ಲ ಇದು. ಫಸ್ಟು ಜಯಿಸೋದಕ್ಕಿಂತ ಮುಂಚೆ ಅವನ ಬಾಯಲ್ಲಿ ಬಂದಂಥ ಜಯ ಅದು. ಇಸ್ರಾಯೇಲರೆಲ್ಲರೂ ಆಯುಧಗಳನ್ನು ಇಟ್ಕೊಂಡು ಮಾತನ್ನು ಸರಿಯಾಗಿ ಮಾತಾಡಿಲ್ಲ. ದಾವಿದನ ಕೈಯಲ್ಲಿ ಆಯುಧನೇ ಇಲ್ಲ, ಮಾತುಗಳು ಸರಿಯಾಗಿತ್ತು. ಅವನ ಹತ್ರ ಆಯುಧಗಳಿರ್ಬೋದು, ಅವನು ಬಲಶಾಲಿಯಾಗಿರ್ಬೋದು, ಅವನು ವಿದ್ಯಾವಂತನಾಗಿರ್ಬೋದು, ಆದರೆ ಅವನ ಹತ್ರ ದೇವರಿಲ್ಲ. ನನ್ನಲ್ಲಿ ದೇವರಿದ್ದಾರೆ, ನನ್ನ ಜೊತೆ ದೇವರಿದ್ದಾರೆ. ಆದುದರಿಂದ ಜಯಿಸೋದಕ್ಕೆ ನನ್ನಿಂದ ಸಾಧ್ಯ ಅಂತ ಹೇಳಿ ಅವನ ಕಲ್ಲಲ್ಲಿ ಹೊಡೆಯೋದಕ್ಕಿಂತ ಮುಂಚೆ ಇವನು ಬಾಯಲ್ಲಿ ಹೊಡೆದು ಸಾಯಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ವಾಟ್ ಯು ಸ್ಪೀಕ್ ಈಸ್ ವೆರಿ 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 ಇಂಪಾರ್ಟೆಂಟ್. ದಾವಿದನೇನು ಹೇಳ್ತಾನೆ? ನನ್ನ ಕೈಲಿ ಆಗುತ್ತೆ, ನನ್ನ ಕೈಲಿ ಆಗುತ್ತೆ. ಎಲ್ಲರೂ ಹೇಳಿ ಆಮೇಲೆ. ನೀನು ಹಾಸಿಗೆಯಲ್ಲೇ ಇರುವವರಲ್ಲ, ನೀನು ಹಾಸಿಗೆಯಿಂದ ಮೇಲೆ ಎದೊಳ್ತೀಯ. ಇದೇ ನಂಬಿಕೆ. ಪ್ರೈಸ್ ದಿ ಲಾರ್ಡ್. ನೀನು ಅದೇ ಆಲ್ಕೋಹಾಲಲ್ಲೇ ಇರುವಂಥವರಲ್ಲ,
ನೀನು ಅದರಿಂದ ಜಯಿಸ್ತೀಯ. ಆಮೇನ್ ಹೇಳೋಣವಾ? ಹಲ್ಲೆಲೂಯ. ಯಾವ ಹೋರಾಟದಲ್ಲಿ ಇವತ್ತು ನೀವಿದ್ದೀರೋ ನನ್ನ ಕೈಲಿ ಹೇಳೋದಕ್ಕೆ ಸಾಧ್ಯ, ಅದು ನಿಂದಲ್ಲ, ನಿನ್ ಜಯಿಸೋದಕ್ಕೆ ನಿನ್ ಕೈಲಿ ಸಾಧ್ಯ. ಇಸ್ ವೆರಿ 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 ಅನಾರೋಗ್ಯ, ವೆರಿ ವೆರಿ ಇಂಪಾರ್ಟೆಂಟ್. ಆರೋಗ್ಯ ಇಲ್ಲದೇ ನೋಡಿ ನಾನು ಹೇಳ್ತೀನಿ, ಡಾಕ್ಟರ್ ರಿಪೋರ್ಟ್ಗಳು 1000 ಇರಲಿ, ಡಾಕ್ಟರ್ಗಳು ಇದು ಇದು ಸರಿಯಾಗಲ್ಲ, ಇದು ಗುಣ ಆಗಲ್ಲ ಅಂತ ಹೇಳಿರ್ಬೋದು, ನಾನು ಹೇಳ್ತೀನಿ ಯೇಸು ಕ್ರಿಸ್ತನ ನಾಮದಲ್ಲಿ. ದಾವಿದನ್ನು ಹೇಳ್ದಾಗೆ ನಾನು ಹೇಳ್ತೀನಿ, ಆ ಕಾಯಿಲೆಗಳನ್ನ ನೋಡಿ ಹೇಳ್ತೀನಿ, ಆ ವ್ಯಾಧಿನ ನೋಡಿ ಹೇಳ್ತೀನಿ, ಯೇಸು ಕ್ರಿಸ್ತನ ನಾಮದಲ್ಲಿ ಅದನ್ನ ನೀನು ಜಯಿಸೇ ಜಯಿಸ್ತೀಯ. ಯಾಕಂದ್ರೆ ಲೋಕದಲ್ಲಿ ಇರುವವನಿಗಿಂತ ನಿನ್ನಲ್ಲಿರುವಾತನು ಹೆಚ್ಚಿನವನು, ಆದುದರಿಂದ ಆ ರೋಗದಿಂದ ನೀನು ಆಚೆ ಬಂದೇ ಬರ್ತೀಯ. ಯು ಆರ್ ಕಂಪ್ಲೀಟ್ಲಿ ಹೀಲ್ಡ್. ಈಸ್ ವೆರಿ 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 ವೆರಿ. ಇವತ್ತು ಅನಾರೋಗ್ಯದಲ್ಲಿ ಇದೇರೋರ್ನ ನೋಡಿ ನಾನು ಹೇಳ್ತೀನಿ, ಇದನ್ನ ನೋಡ್ತಾ ಇರೋರಲ್ಲ, ದೇ ವಿಲ್ ಬಿ ಹೀಲ್ಡ್. ನಾಟ್ ಇನ್ ಮೈ ನೇಮ್. In the name of Jesus Christ, you are completely healed. You are completely healed. You are completely healed. ಕ್ಯಾನ್ಸರ್ ಯೇಸುವಿನ ನಾಮದಲ್ಲಿ ಕ್ಯಾನ್ಸಲ್ ಆಗುತ್ತೆ. ಎಲ್ಲ ಗಡ್ಡೆ ಟ್ಯೂಮರ್ಸ್ ಯೇಸು ಕ್ರಿಸ್ತನ ನಾಮದಲ್ಲಿ ಮರೆಯಾಗುತ್ತೆ. ಯಾಕಂದ್ರೆ ಎಲ್ಲ ಬ್ಯಾಕ್ ಪೈನ್, ಲೆಗ್ ಪೈನ್ ಯೇಸು ಕ್ರಿಸ್ತನ ನಾಮದಲ್ಲಿ ಈಗ ಆರೋಗ್ಯ ಆಯ್ತು. ಯು ಆರ್ ಕಂಪ್ಲೀಟ್ಲಿ ಹೀಲ್ಡ್. ಎಲ್ಲ ಸ್ಕಿನ್ ಪ್ರಾಬ್ಲಮ್, ಎಲ್ಲ ಅಲರ್ಜಿ ಪ್ರಾಬ್ಲಮ್ ಎಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಕಂಪ್ಲೀಟ್ಲಿ ಹೀಲ್ಡ್. ಯು ಆರ್ ಕಂಪ್ಲೀಟ್ಲಿ ಹೀಲ್ಡ್. ಎಲ್ಲ ವೈರಸ್ ಪ್ರಾಬ್ಲಮ್, ಎಲ್ಲ ವೈರಸ್ ಅಟ್ಯಾಕ್ ಯೇಸುವಿನ ನಾಮದಲ್ಲಿ, ಎಲ್ಲ ಜ್ವರ ಆಮೆನ್ ಯೇಸುವಿನ ನಾಮದಲ್ಲಿ ಎಲ್ಲ ಎಲ್ಲ ಈಗ ಎಲ್ಲ ನಾರ್ಮಲ್ ಆಗಲಿ. ಎಲ್ಲ ಪ್ಲೇಟ್ಲೆಟ್ಸ್ ಯೇಸು ಕ್ರಿಸ್ತ ಬಿ ನಾರ್ಮಲ್ ಎಲ್ಲ ಇನ್ ದ ನೇಮ್ ಆಫ್ ಜೀಸಸ್ ನಾಮದಲ್ಲಿ ಅದನ್ನ ನೀನು ಎಲ್ಲ ಪ್ಲೇಟ್ಲೆಟ್ಸ್ ಎಲ್ಲ ನಾರ್ಮಲ್ ಆಗ್ತಾ ನಾಮದಲ್ಲಿ ಯು ಆರ್ ಕಂಪ್ಲೀಟ್ಲಿ ಹೀಲ್ಡ್. ಎಲ್ಲ ಕಿಡ್ನಿ ಸ್ಟೋನ್ಸ್ ಎಲ್ಲ ಕಿಡ್ನಿ ಸ್ಟೋನ್ಸ್ ಈಗ ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲ ಹೊರಗೆ ಬರ್ತಾ ಇದೆ. ಯು ಆರ್ ಕಂಪ್ಲೀಟ್ಲಿ ಹೀಲ್ಡ್. You are completely healed. Ella bone problem. Ella bone problem. Yesuvina namadalle. Ella aarogyavagi. Aarogyavagi marpadta ide. Yesuvina namadalle. You are. You are completely. You are completely healed. Ella kannina problem. Yesuvina namadalle. You are healed in Jesus name. ಎಲ್ಲ ಕಿವಿ ಪ್ರಾಬ್ಲಮ್ ಯೇಸುವಿನ ನಾಮದಲ್ಲಿ. ಎಲ್ಲ ಇನ್ಫೆಕ್ಷನ್ ಎಲ್ಲ ಕಿಡ್ನಿ ನಾರ್ಮಲ್ ಎಲ್ಲ ಅಲ್ಲೋ ಯೇಸುವಿನ ನಾಮದಲ್ಲಿ ಯು ಆರ್ ಹೀಲ್ಡ್. ಎಲ್ಲ ಪಾದಗಳ ನೋವು ಯೇಸುವಿನ ನಾಮದಲ್ಲಿ ಯು ಆರ್ ಕಂಪ್ಲೀಟ್ಲಿ ಹೀಲ್ಡ್. ಎಲ್ಲ ಮೆನ್ಸಸ್ ಪ್ರಾಬ್ಲಮ್ ಆಮೆನ್ ಹುಡುಗಿರಿಗೆ ಆಮೆನ್ ವುಮೆನ್ಸ್ ಇರುವಂತ ಸಹೋದರಿಗಳಿಗೆ ಇರುವಂತ ಎಲ್ಲ ಮೆನ್ಸಸ್ ಮನಸ್ಸಿನ ಪ್ರಾಬ್ಲಮ್ ಇಂದ ಯು ಆರ್ ಕಂಪ್ಲೀಟ್ಲಿ ಹೀಲ್ಡ್. ಯು ಆರ್ ದ ನೇಮ್ ಆಫ್ ಜೀಸಸ್. ಕಣ್ಣಿನ ಯೇಸುವಿನ ನಾಮದಲ್ಲಿ ನಿನ್ನ ಗರ್ಭಗಳು ತೆರೆಯಲ್ಪಡಲಿ. ನಿನ್ನ ಗರ್ಭಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ನಿನ್ನ ಗರ್ಭವು ಯೇಸುವಿನ ನಾಮದಲ್ಲಿ ಆಶೀರ್ವಾದವಾಗಿರಲಿ ಅಂತ ಯೇಸುವಿನ ನಾಮದಲ್ಲಿ ನಮನ್ ಮಾಡ್ತೇನೆ. ಯೇಸುವಿನ ನಾಮದಲ್ಲಿ ಗಾಡ್ ಬ್ಲೆಸ್. ನೋವು ಯೇಸುವಿನ ಕಂಪ್ಲೀಟ್ಲಿ ಹೀಲ್ಡ್. ಯೋ ಎಲ್ಲ ಬೋನ್ ಪ್ರಾಬ್ಲಮ್.